ಏನ್ರಿ ಮಲ್ಲಿಕಾರ್ಜುನ್, ಇದು ಸುಲಗಾಯಿ ಅಂತ ಸರ್. ಇದು ನಮ್ಮೂರಲ್ಲಿ ಸಿಗುತ್ತೆ, ತುಂಬಾ ರುಚಿ ಇರುತ್ತೆ. ಅಮ್ಮ ಹೆಂಗಮ್ಮ ಇದು? 20 ರೂಪಾಯಿ ಸುಳ. 20 ರೂಪಾಯಿ ರೀ? ಹಾಂ ಕೊಡ್ರಿ ಒಂದು. ಮೇಡಮ್, ಇಲ್ಲೇನೋ ಸುಲಗಾಯಿ ಅಂತ ಹೇಳಿ ಇದ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಮಲ್ಲಿಕಾರ್ಜುನ್ ಹೇಳಿದ್ರು, ಅದನ್ನ ತಗೋಣ ಅಂತ ಹೇಳಿ ಬಂದ್ವಿ. ಇದು ಸುಲಗಾಯಾ? ಇಲ್ಲಿ ಬಿಜಾಪುರ ಫೇಮಸ್ ರೈತರು ಸುಲಗಾಯಿ ದೊಡ್ಡ ಬಿಸ್ನೆಸ್ ಮಾಡ್ಯಾರ ಅಂದಿ? ಹೌದ್ರಿ, ಇವ್ರ ಮಾವರೇ ರೀ. ಹೌದ್ರಿ, ಮಾಡ್ಯಾರ್ರಿ. ಇಲ್ಲೇ ನಮಗೆ ನೋಡಕ್ ಸಿಕ್ತಾತ್ರಿ? ಹೋಗಣ್ಣ ನಡ್ರಿ ಮೇಡಮ್. ಅರೆ ಚಲೋ ತಂಗೀರ ಅಕ್ಕವ್ರೆ. ಇಲ್ಲೇ ಐತನ್ರಿ ಹೊಲ? ಹಾ ಇಲ್ಲೇ ಐತ್ರಿ ಮೇಡಮ್. ಇಲ್ಲೇ ಸನೀಪ ಬರ್ತೈತಿ? ಹಾ ಸನೀಪ ಬರ್ತದ. ಅಮ್ಮರ ತೋಟದಲ್ಲಿ ಯಾರಾದ್ರು ಅದಾರ್ರಿ? ತೋಟದಲ್ಲಿ ಅದಾರ. ಹೊಲ್ದಾಗ ಅದಾರ್ರಿ? ಹಾ ರೀ. ನಿಮ್ಮ ಅವರ ಅದಾರ್ರಿ? ನಮ್ಮ ಅವರ ಅದಾರ. ಅವರ ಅದಾರ್ರಿ? ಸರಿ ಅಮ್ಮರ, ಹೋಗಿ ಬರ್ತೀವಿ. ಹಲೋ ಬರ್ರಿ ಮೇಡಮ್ ಅವರು, ನಮಸ್ಕಾರ. ಬರ್ರಿ ಬರ್ರಿ ಮೇಡಮ್ ಅವರ, ನಮ್ಮ ರೈತರ ಹೊಲಕ್ಕ ನೀವು ಬಂದ್ರಲ್ರಿ ಮೇಡಮ್ ಅವರ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ. ಬರ್ರಿ ಮೇಡಮ್ ಅವರ, ಏನ್ರಿ ಬಂದಿದ್ದು ನೀವು ಕೆಲಸ? ಅದೇ ನಾ ಹೇಳಿದ್ನಲ್ರಿ, ಲಕ್ಷ್ಮಣ್ಣ ಅವ್ರ ಅಂತೇಳಿ, ಇವರೇ ರೀ. ನಾ ನಿಮಗ್ ಅವಾಗ್ನಿಂದ ಹೇಳ್ಕೊತ್ ಬಂದಿದ್ನಲ್ಲ, ಇವ್ರು ಸುಲಗಾಯಿ ಬೆಳೆದು ಮಾರ್ಕೆಟಿಂಗ್ ಮಾಡ್ತಾರ ಅಂತೇಳಿ ಹೇಳಿದ್ನಲ್ರಿ, ಇವರೇ ನೋಡ್ರಿ. ಯಶಮಂದ್ರೆ, ಈ ಸುಲಗಾಯಿ ಅಂದ್ರೆ ಏನ್ರಿ? ಸುಲಗಾಯಿ ಅಂದ್ರೆ ಇದು ಒಂದು ಆರು ಸರ್, ಇದು ಕಡ್ಲಿ ಕಾಳು ತಿಳ್ಕಿಸಿದ ಆರು ಬರ್ತದ ರೀ. ಇದರಲ್ಲಿ ಏನದ, ಇಡೀ ಕಡ್ಲಿ ಕಾಳಿನ ಒಳಗೆ ಇಡೀ ಮೆಟಾಸೇ ಎಲ್ಲ ಒಳ್ಳೆಯ ಆರು ಆಗುವಂಥದ್ದು ಆರು. ಇದು ಹಸಿ ಕಾಳಿನ ಮೇಲೆ ಇರುವುದರಿಂದ ಸುಲಗಾಯಿ ಅಂತಾರ್ರಿ ಇದಕ್ಕೆ. ಕಡ್ಲಿ ಕಾಳದೇ ಸುಲಗಾಯಿ ಅಂತಾರ್ರಿ. ಇದು ಸುಲಗಾಯಿ ಅಂತಾರ್ರಿ. ಹಸಿ ಕಾಯಿ ಇದು ಏನದ, ಹಸಿ ಕಾಯನ್ನ ಹಾಗೆ ತಿಂತಾರೆ. ಅದು ಈ ಡಿಸ್ಟ್ರಿಕ್ಟ್ ಅಲ್ಲಿ ಫೇಮಸ್. ಅಂದಾಗ ಲಕ್ಷ್ಮಣ್ ಅವ್ರೇ, ನೀವು ಸುಲಗಾಯಿದೇ ಏನೋ ಮಾರ್ಕೆಟ್ ಮಾಡ್ತೀರಂತಲ್ರಿ? ಎಲ್ಲ ಹೌದ್ರಿ, ಸುಲಗಾಯಿ ಮಾಡ್ತೀನಿ. ನಾ ಇದು ಒಂದು ಏನಾದ್ರ ಒಂದ 30 ವರ್ಷ ಹಿಡಿದು ಮಾಡ್ಕೊತ ಬಂದಿನ್ರಿ. ಇದು ಕೆಂಪು ಮಣ್ಣಿಗೆ ಬರ್ತದ್ರಿ, ಮಡ್ಡಿಗೆ ಬರ್ತದ್ರಿ, ಆದ್ರೆ ಎರಿಗೆ ಬರ್ತದ್ರಿ. ಎರಿ ಅಂತ ಹೇಳೇವ್ರಿ, ಇದು ಸುಲಗಾಯಿ ಎಲ್ಲಿ ಕೊಡಂಗಿಲ್ರಿ. ಯಾಕೆ ಕೊಡಂಗಿಲ್ಲ ಅಂತಂದ್ರೆ, ಇದು ಗಿಡ ಗಿಡ್ಡ ಆಗ್ತದ್ರಿ, ಹೆಚ್ಚಿ ಕಾಯಿ ಆಗ್ತದ್ರಿ ಕರಿ ಮಣ್ಣಿಗೆ. ಒಳ್ಳೆ ರುಚಿ ಬರ್ತದ್ರಿ, ಒಳ್ಳೆ ಶೀಟ್ ಬರ್ತದ್ರಿ ಇದು. ಅದ್ರದಿಂದ ಇದು ಕರಿ ಮಣ್ಣಿಗೆ ಬಹಳ ಸಕ್ಸಸ್ ಅದ್ರಿ ಇದಕ್ಕೆ. ಎರಿ ಭೂಮಿಗೆ ಭಾರಿ ರುಚಿ ಕಾಯಿ ಬರ್ತಾವ್ರಿ. ಹಾಂ ರೀ. ಆಮೇಲೆ ನೀವು ಮಾರ್ಕೆಟಿಗೆ ಕಳಿಸ್ತೀನಿ ಅಂದ್ರಲ್ಲ, ದಿನ ಯಾವತ್ತು? ಈಗ ದೀಪಾವಳಿ ಆದ್ಮೇಲೆ ಶುರು ಮಾಡ್ತೀರಿ? ಹೌದು. ದಿನ ಎಷ್ಟಂತ ಕಳಿಸ್ತೀರಿ ಮಾರ್ಕೆಟಿಗೆ? ದಿನ ಮಾರ್ಕೆಟಿಗೆ ಏನಾದ್ರ 2 ಕ್ವಿಂಟಲ್ ಕಳಿಸ್ತೀನಿ ರೀ, 1 ಕ್ವಿಂಟಲ್ ಕಳಿಸ್ತೀನಿ ರೀ, 4 ಕ್ವಿಂಟಲ್ ಕಳಿಸ್ತೀನಿ ರೀ, 5 ಕ್ವಿಂಟಲ್ ತನಕ ಕಳಿಸ್ತೀನಿ ರೀ. ಮಾರ್ಕೆಟ್ ಹೆಂಗಿರ್ತದ ಹಂಗೆ ಕಳಿಸ್ತೀನಿ ರೀ. ಇದು ದಿನಕ್ಕೆ ದಿನ ಎಷ್ಟು ಹೊಣತದ, ತಾಜಾನೆ ಮುಂಜಾನೆ ಆಳುಗಳು ಹಚ್ಚಿಸಿಂದ ಕಳಿಸ್ತದೆ, ಹಸಿರು ಆಗಿ ಕಳಿಸ್ತೀನಿ ರೀ. ನಾನು ಆಟೋಗಳದಾವ್ರಿ, ಆಟೋಗಳದಾವ. ಆಟೋಗಳದೊಳಗೆ ಏನದ, ಇಲ್ಲಿ ಆಳುಗಳು 4-8 ಆಳು ಇರ್ತಾವ್ರಿ. ಈ ಕಿತ್ತೇವು ಅಲ್ಲಿ ತೊಳೆದ ಕಿಶಿಂದು ಮನೆಗಳದಾಗ ಇದೊಂದು 4-5-6 ಲಕ್ಷ ರೂಪಾಯಿ ಆಗ್ತದ ರೀ. 6 ಲಕ್ಷ ರೂಪಾಯಿ ತನಕ ಹಾಕದ್ರಿ, ಖರ್ಚು 1 ಲಕ್ಷ ತನಕ ಬರ್ತದ ರೀ ಮೇಡಮ್. ಇದು ಖರ್ಚು ಅಂತಂದ್ರೆ ಆಳುಗಳು ಲೇಬರ್ ಇರ್ತದ ರೀ, ಜರ ಏನಂದ ನಮ್ಮ ಆಟೋಗಳದವ್ರಿ, ಅವು ಇಟ್ಟರೆ ಡೀಸೆಲ್ ಅವು ಎಣ್ಣೆ ಹೋಗ್ತದ್ರಿ. ಬಿತ್ತು ಅದ್ರಾಗೆ ಅಂದ್ರೆ ಒಂದು 1 ಲಕ್ಷ 1.5 ಲಕ್ಷ ತನಕ ಖರ್ಚು ಒಟ್ಟು ಬರ್ತದ ನೋಡ್ರಿ ಮೇಡಮ್. ಖರ್ಚು ಮತ್ತೆ ನಿಮ್ ಬಂದಿದ್ದ ಫಾಯ್ದಾ ತೆಗೆದ್ರೆ ಎಷ್ಟಾಯ್ತದ್ರಿ? ರೊಕ್ಕ ಎಷ್ಟು ಉಳಿತದ? ಏನ ವರ್ಷ ಒಂದ್ 4-5 ಲಕ್ಷ ರೂಪಾಯಿ ತನಕ ಉಳಿತದ. 5 ಲಕ್ಷ ತನಕ ಉಳಿತದ. ಎಷ್ಟು ಎಕರೆ ಅದ ಟೋಟಲ್? ಇದು ಕರಿ ಮಣ್ಣದ್ರಿ ನಮ್ದು ಟೋಟಲ್ ರೀ. ಟೋಟಲ್ ನಮ್ದು 11 ಎಕರೆ ಅದ್ರಿ. 11 ಎಕರೆ ಕಡ್ಲಿ ಬಿತ್ತೆ. 11 ಎಕರೆ ಕಡ್ಲಿ, ಅದ್ರ ಒಳಗೆ ಹಿಂದ ಮುಂದ ಮಾಡ್ತೇನೆ. ಬಿತ್ತನೆದ್ದು ಟೈಮ್ ಸಮಯ ನೀವು ಹಿಂದ ಮುಂದ ಮಾಡ್ಕೊಂಡು ಬಿತ್ತೇನೆ. ಸುಲಗಾಯಿ ಯಾವ ಇದ್ರಲ್ಲಿಂದ ಬರ್ತದ್ರಿ? ಯಾವ ಮಂತ್ ಅಂದ್ರೆ ಯಾವ ತಿಂಗಳನ್ಯಾಗ ಸುಲಗಾಯಿ ಸ್ಟಾರ್ಟ್ ಮಾಡ್ತೀರಿ ನೀವು? ನಾವು ದೀಪಾವಳಿ ಅಂದ್ರೆ ಎಷ್ಟನೇ ತಿಂಗಳು ಇರ್ತದ ನೋಡ್ರಿ ಮೇಡಮ್ ಅವ್ರ? ದೀಪಾವಳಿಗೆ ನಮ್ದು ಒಟ್ಟು ಸುಲಗಾಯಿ ಚಾಲು ಆಗಿದ್ರಿ. ನವೆಂಬರ್ 3ನೇ ವಾರಕ್ಕೆ ಸ್ಟಾರ್ಟ್ ಆಯ್ತು ಸುಲಗಾಯಿ. ಈಗ ಎರಡನೇ ತಿಂಗಳ ತನಕ ನಡೀತದ್ರಿ. ಅಂದ್ರೆ ಫೆಬ್ರವರಿ ತನಕ ನೀವು 4 ತಿಂಗಳು ಮಾರ್ಕೆಟ್ ಮಾರ್ಕೆಟ್ ಇರ್ತದ ಅಲ್ಲ? ಇದು ಮಾರ್ಕೆಟಿಗೆ ಎಲ್ಲರದು 2-3 ತಿಂಗಳ ಅಷ್ಟೇ ಬರ್ತದ್ರಿ ಸುಲಗಾಯಿ ನೋಡ್ತೀವಿ. ನೀವು 4 ತಿಂಗಳವರೆಗೆ ಮಾರ್ಕೆಟಿಗೆ ಹೆಂಗ ಒದಗಿಸ್ತೀರಿ? ಇದು 4 ತಿಂಗಳಿಗೆ ಯಾಕೋ ಹೆಂಗ್ ಒದಗಿಸ್ತೀನಿ ಅಂತಂದ್ರೆ, ಕೆಲವೊಂದು ನಾವು ಹೊಲಗೊಳದೊಳಗ ಒಡ್ಡ ಕಟ್ಕೊಂಡಿನ್ರಿ.
ವಡ್ಡ ಕಟ್ಟಕೊಂಡ ನೀರ್ ತರ ಬಿಡ್ತೀನಿ, ನೀರ್ ಹೆಂಗ್ ಸರಿತದಲ್ಲ ಆ ಪ್ರಕಾರ ನಾ ಅದನ್ನ ಬಿತ್ಕೋತ ಹೋಗ್ತೀನಿ. ಕಡ್ಲಿ ಬಿತ್ಕೋತ ಹೋಯ್ತೀರಿ? ಬೇರೆ ಬೇರೆ ಟೈಮಿಗೆ ಬಿತ್ಕೋತ? ಬೇರೆ ಬೇರೆ ಟೈಮಿಗೆ ಅದನ್ನ ಬಿತ್ಕೋತ. ಬೇರೆ ಬೇರೆ ಬಲಿತಾ ಹೋಯ್ತದ್ರಿ? ಬೇರೆ ಬೇರೆ ಟೈಮಿಗೆ ಸುಲಗಾಯಿ ಬರ್ತಾವ್ರಿ? ಸುಲಗಾಯಿ ಅಂದ್ರೆ ಏನ್ರಿ? ಸುಲಗಾಯಿ ಅಂದ್ರೆ ಇದು ಕಡ್ಲಿ ಕಾಳ್ರಿ, ಹಸಿಕಾಯಿ ಅಂತ ಹೇಳಿ ಕಿಸಿದ್ರೆ ಸುಲಗಾಯಿ ಅಂತ ಹೇಳ್ತಾರ್ರಿ ಹಸಿಕಾಯಿಗೆ. ಅದಕ್ಕೆ ಇದು ತಿನ್ನೋ ಸಂಬಂಧ ಇದು ಒಳ್ಳೆ ಆಹಾರ ಅಂತ ಹೇಳಿ ಕಿಸಿದ್ರೆ ಇದನ್ನ ಮಾರಾಟ ಮಾಡ್ತೀವಿ. ಇದು ಪಾಯ್ದೆ ಹ್ಯಾಂಗ ಮಾಡ್ಕೋತೀವಿ ಅಂದ್ರೆ ಹಿಂದೆ ಮುಂದೆ ಪಡ ಹಾಕೋತೀವ್ರಿ. ಹಿಂದೆ ಮುಂದೆ ಪಡ ಅಂದ್ರೆ 15 ದಿವಸ 8 ದಿವಸಕ್ಕೆ ಒಂದು ಪಡ ಹಾಕ್ತೀವ್ರಿ. ಅದ್ರದಿಂದ ಏನದ ಮುಂದೆ ಅದು 8 ದಿವಸ ಒಂದು ಮುಗಿಯೋಣನೇ ಒಂದು ಸುಲಗಾಯಿಗೆ ಬಂದ್ಬಿಡ್ತದ, ಅದನ್ನ ಕಿತ್ಕೋತ ಹೋಗ್ತೇವ್ರಿ ಮತ್ತೆ. ಹೌದ್ರಿ, ನಾವು ಮೊದಲ ಇದಕ್ಕೆ ಚಾಲು ಮಾಡ್ತೇವ್ರಿ, ಯಾಕಂತಂದ್ರೆ 8ನೇ ತಿಂಗಳ 7ನೇ ತಿಂಗಳದಾಗ 8ನೇ ತಿಂಗಳಿಗೆ ಚಾಲು ಮಾಡ್ತೇವ್ರಿ. ಮುಂದೆ 11ನೇ ತಿಂಗಳಿಗೆ ಚಾಲು ಆಗ್ತದ ರೀ ಸುಲಗಾಯಿ. ಅಲ್ಲ ನೀವು ಬಿತ್ತನೆ ಹೆಂಗ್ ಮಾಡ್ತೀರಿ? ಸುಲಗಾಯಿ ಒಂದೇ ಸಲ ಬರ್ತಾವಲ್ಲ, ಬಿತ್ತನೆ ಹೆಂಗ್ ಮಾಡ್ತೀರಿ? 3 ತಿಂಗಳು ಮಾರ್ಕೆಟ್ ಇರ್ತದ? 3 ತಿಂಗಳು ಮಾರ್ಕೆಟ್ ಇರ್ತದ್ರಿ ಮೇಡಮ್ ಅವ್ರ. 15 ದಿವಸಿಗೆ ಒಂದು 8 ದಿವಸಿಗೆ ಒಂದು ಪಡ ಹಾಕೋತ ಹೋಗ್ತೀನಿ. ಅಂದ್ರ 15 ದಿವಸ ಬಿಟ್ಟು 15 ದಿವಸ 4 ಎಷ್ಟು ಎಕರೆ ಹಾಕ್ತೀರಿ? ಒಮ್ಮೆ 6 ಎಕರೆ ಹಾಕ್ತೀನಿ, 5 ಎಕರೆ ಹಾಕ್ತೀನಿ, 8 ಎಕರೆ ಹಾಕ್ತೀನಿ ರೀ. ಅಂದ್ರೆ ಒಂದ್ಸಲ ಸೆಪ್ಟೆಂಬರ್ ನಾಗ ಒಂದ್ 5 ಎಕರೆ ಬಿತ್ತು, 5 ಎಕರೆ ಬಿತ್ತು, ಮುಂದ 5 8 ಎಕರೆ ದೀಪಾವಳಿ ತನಕ ನಾವು ಬಿತ್ಕೋತ ಹೋಗ್ತೀವಿ. ದೀಪಾವಳಿ ತನಕ ಬಿತ್ಕೋತ ಚಲೋ ಇತ್ತಂದ್ರೆ ಜನವರಿ ತನಕ ಮಳಿ ಚಲೋ ಇತ್ತಂದ್ರೆ ಜನವರಿ ತನಕ ಬಿತ್ಕೋತ ಬರ್ತೀನಿ. ಮತ್ತೆ ಇದು ಸುಲಗಾಯಿ ಎಷ್ಟು ದಿವಸಕ್ಕೆ ಬರ್ತದ್ರಿ? ಇದು 3 ತಿಂಗಳಿಗೆ ಬರ್ತದ್ರಿ ಸುಲಗಾಯಿ. 3 ತಿಂಗಳಿಗೆ ಅಂದ್ರೆ ದೀಪಾವಳಿ ಆದ್ಮೇಲೆ ಸುಲಗಾಯಿ ಸಿಗ್ತಾವ್ರಿ? ಹೌದು. ಇದು ಏನಾದ್ರು ಸರ ಈಗ ಒಣಗಿದ ಉಳಿದ್ರಿ, ಹಸಿದ ಹೋಗ್ಯದ್ರಿ, ಈಗ ಏನಾದ್ರು ಮಾರ್ಕೆಟ್ ಮಾಡಿದ್ರಿ, ಇನ್ನ ಏನಾದ್ರು ಹಸಿದ ಮತ್ತೆ ಹಚ್ಚ ಕಡೆ ಮುಂದದ್ರಿ, ಅದು ಏನಾದ್ರು ಇನ್ನು ಮ್ಯಾಲ ಮತ್ತೆ ಚಾಲು ಆಗ್ತದ್ರಿ. ಇದು ಏನದ ಆಗ್ಯದ್ರಿ, ಈಗ ಹಸಿದ್ರಿ ಸರ ಹಚ್ಚ ಕಡೆ ಬರ್ರಿ, ಅದು ಮತ್ತೆ ಏನಾದ್ರು ಇನ್ನೊಂದು ತಿಂಗಳ ನಡೆಯಂತದ ಪಡ ಆದ್ರಿ, ಅದು ತೋರಿಸ್ತೇನೆ. ಈಗ ತಡ ಮಾಡಿ ಮತ್ತೆ ಹಿಂದೆ ಬಿತ್ತಿದ್ರಿ ಸರ, ಪೇಪರ್ವರಿ ಒಳಗೆ ಬರ್ತದ್ರಿ ಸರ, ಅಲ್ಲಿ ಆದ ತೋರಿಸ್ತೀನಿ ಬರ್ರಿ ಸರ್. ಇದೇ ನೋಡ್ರಿ ಸರ, ತಡ ಮಾಡಿ ಬಿತ್ತಿದ್ದು, ಇನ್ನೇನದ 2ನೇ ತಿಂಗಳ ತನಕ ಇದು ನಡೀತದ್ರಿ, ಇನ್ನ 1 ತಿಂಗಳ ಇದು ನಡಿಬೋದ್ರಿ. ಇದೇ ಹೂವು ಆಗಲಾಗ್ತದ್ರಿ ಈಗ ಸದ್ದು. ಇವೆಲ್ಲ ಹಿಂಗೆ ಸೂಡು ಕಟ್ಟುದ್ರಿ ಸರ, ಇದು ಸೂಡು ಕಟ್ಟಿಕೆಸಿಂದ ಏನದಲ್ಲ ಇವು ಪೆಂಡಿ ಕಟ್ಬಿಡುದ್ರಿ. ಹಿಂಗೆ ಪೆಂಡಿ ಕಟ್ಟಿಕೆಸಿಂದ ಇವತ್ತು ಬಿಜಾಪುರಕ್ಕೆ ಹೋದ್ರತ್ತದ ಆ ಸೂಡಿನ ಮೇಲೆ ಏನದ ಮಾರಾಟ ಆಗಿಬಿಡ್ತದ್ರಿ ಸರ್. ಅದು ಅದಕ್ಕೆ ಏನದಲ್ರಿ, ಇದೇ ಸೂಡ್ ಕಟ್ಟಿಕೆಸಿಂದ ಏನು ಅದ್ಮಾಸ ಮೇಲೆ ಕಟ್ಟುದ್ರಿ ಸರ್, ಅದು ಅಟ್ಟು ಇಟ್ಟು ಅನ್ನೋದಿಲ್ಲ. ಅದು ಒಂದು ಏನಂದ್ರೆ ಮನುಷ್ಯನ ಒಂದು ಯಾವಾರ ರೀ, ಒಂದು ವಿಶ್ವಾಸ ಮೇಲೆ ಈ ಒಟ್ಟು ಸೂಡ್ ತೊಗೊಂಡ್ಕೇಸಿಂದ ತಿಲ್ಲಕ್ಕೆ ಜನ ಹಂಗೆ ಹೋಯ್ತಾರ್ರಿ ಸರ್. ಇದು ಇದೇ ಟೈಪ್ ಮಾಡೋದು ನೋಡ್ರಿ, ಅವ್ರು ಹೋಗ್ತಾ ಇದ್ದಾರೆ ಹೊಲ ನೋಡ್ರಿ. ಮತ್ತು ಇವು ಏನದಲ್ಲ ಈ ಸೂಡ್ ಕಟ್ಟುವಂಥವು ಎಲ್ಲ ಆಳುಗಳು ಹೇಳುವಂಥವು ನಮ್ಮ ಮನೆಯವ್ರು ಹೆಚ್ಚು ಇರ್ತಾರೆ ಇಲ್ಲಿ ಹೊಲದೊಳಗೆ. ಇವರು ನಮ್ಮ ಮನೆಯವ್ರು ರೀ, ನಮ್ಮ ಮನೆಯವರು ಆಳುಗಳು ಕಳ್ಕೊಂಡು ಇವೆಲ್ಲ ಕಂಟ್ರೋಲ್ ಮಾಡ್ತಾರೆ. ಇವೆಲ್ಲ ಸೂಡ್ ಕಟ್ಟುವಂಥವು ಇವೆಲ್ಲ ಏನದ ಒಂದು ಮಾಹಿತಿ ಪ್ರಕಾರ ನಮ್ಮ ಮನೆಯವರೇ ಇದನ್ನು ನಡೆಸ್ಕೊಂಡು ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ಇನ್ನೇನೋ ಅದ್ರ ಮಾಹಿತಿ ಬಂದಿದ್ದು ಬರಲಾರ್ದು ಹಂಗೆ ಅದನ್ನು ಹೇಳ್ಕೊತು ನಮ್ಮ ಮನೆಯವರಿಗೆ ನಾವು ಮತ್ತೆ ಚಂದಿ ಮಾಡಿ ಮಾತಾಡಿ ಮುಂಜಾನೆ ಏನು ಮಾಡಬೇಕು ಅನ್ನೋ ಕೆಲಸವನ್ನು ಮಾಡ್ಕೊಂಡು ನಾವು ಸಾಗ ಮಾಡ್ಕೊಂಡು ನಮ್ಮ ಸಂಸಾರಕ್ಕೆ ನಾವು ನಡೆದೇವು ರೀ. ನೋಡಿದ್ರಲ್ಲ ರೈತ ಬಾಂಧವರೇ, ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆ ಖತಿಜಾಪುರ ಗ್ರಾಮದ ರೈತರಾದ ಲಕ್ಷ್ಮಣ್ ಹಳೆಮನೆಯವರು ನಮ್ಮ ಸುಲಗಾಯಿಲಿಂದನೇ ಅಗ್ದಿ ಫಾಯ್ದ ಮಾಡ್ಕೊಂಡಿದ್ದಾರೆ. ಹೆಂಗಂದ್ರೆ ಅವರು ಬಿತ್ತನೆ ಸಭೆಯನ್ನು 15 ದಿವಸಕ್ಕೆ ಒಂದೊಂದ್ಸಲ 5 ಎಕರೆಯನ್ನು ಬಿತ್ತಿ ಆ ಸುಲಗಾಯನ್ನೇ ಮಾರಾಟ ಮಾಡಿ ಅವರಿಗೆ ಏನು 4 ತಿಂಗಳಲ್ಲಿ ಒಂದು 5 ಲಕ್ಷ ರೂಪಾಯಿವರೆಗೂ ಅವ್ರು ಲಾಭ ಮಾಡ್ಕೊಂಡಿದ್ದಾರೆ. ಈ ಥರ ರೈತ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದು ಅವರು ಸಾಧನೆಯಿಂದ ಮಾಡಿ ತೋರಿಸಿದಾರಂತ ನಮಗೆಲ್ಲ ಅನಿಸ್ತಾ ಇದೆ.